ಹಾಯ್ ಫ್ರೆಂಡ್ಸ್, ಕಲಿಯೋಣ HTML ಟ್ಯುಟೋರಿಯಲ್ ನ ಈ ವಿಡಿಯೋದಲ್ಲಿ ನಾವು HTML ಅಂದ್ರೆ ಏನು, ಅದನ್ನ ಯಾಕೆ ಉಪಯೋಗಿಸ್ತೀವಿ, ಜೊತೆಗೆ ಅದು ಹೇಗೆ ಶುರು ಆಯಿತು ಅಂದ್ರೆ ಅದರ ಹಿಸ್ಟರಿ ಏನು ಅಂತಲ್ಲ ಕಲಿಯೋಣ ಬನ್ನಿ. So what is HTML? HTML stands for Hypertext Markup Language. This HTML full form bandu Hypertext Markup Language. Now, tumba chennage nappadkombeko andre HTML ondu programming language alla. Ee point tumana important. Usually programming languages alli Java, C++ athara heltivi alva, but HTML ondu programming language alla. ಹಾಗಾದ್ರೆ HTML ಏನು? HTML is a standard markup language for creating web pages. ಈ HTML ಅನ್ನೋದು ಒಂದು ಮಾರ್ಕಪ್ ಲ್ಯಾಂಗ್ವೇಜ್, ಅದರ ಫುಲ್ ಫಾರ್ಮ್ ಅಲ್ಲೇನೆ ಇದೆ. ಇದನ್ನ ನಾವು ಯೂಸ್ ಮಾಡಿಕೊಂಡು ವೆಬ್ ಪೇಜಸ್, ವೆಬ್ಸೈಟ್ಸ್ ಎಲ್ಲಾನು ಕ್ರಿಯೇಟ್ ಮಾಡ್ತೀವಿ. HTML describes the structure of a web page. ಒಂದು ವೆಬ್ ಪೇಜ್ ಅಂದ್ರೆ ಒಂದು ವೆಬ್ಸೈಟ್ ಲುಕ್ ಅಂಡ್ ಫೀಲ್ ಹೇಗಿರಬೇಕು and describe ಮಾಡೋದೇ HTML. HTML consists of series of elements. ಈ HTML ಅಲ್ಲಿ ಏನಿರುತ್ತೆ ಅಂದ್ರೆ ಒಂದು ಸೆಟ್ ಆಫ್ ಎಲಿಮೆಂಟ್ಸ್ ಇರುತ್ತೆ. ಆ ಎಲಿಮೆಂಟ್ಸ್ ನಾವು ಟ್ಯಾಗ್ಸ್ ಅಂತ ಕರೀತೀವಿ. HTML element tells browser how to display the content. ಈ HTML element ಅಂದ್ರೆ ಟ್ಯಾಗ್ಸ್ ಇರುತ್ತಲ್ವಾ, ಇದನ್ನ ಯೂಸ್ ಮಾಡ್ಕೊಂಡು ನಾವು ನಮ್ಮ ವೆಬ್ ಪೇಜ್ ಅಥವಾ ವೆಬ್ಸೈಟ್ ಅಲ್ಲಿ ಕಂಟೆಂಟ್ ಯಾವ ಯಾವ ತರ ಡಿಸ್ಪ್ಲೇ ಆಗಬೇಕು ಅಂತ ಹೇಳ್ತೀವಿ. ಇದನ್ನ ನಾವು ಪ್ರಾಕ್ಟಿಕಲ್ ನೋಡೋದಕ್ಕೆ ನೀವು ಯಾವುದೇ ವೆಬ್ಸೈಟ್ಸ್ ಹೋಗ್ಬೋದು. ಆ ವೆಬ್ಸೈಟ್ ಅಲ್ಲಿ ನಿಮ್ಗೆ ಲುಕ್ ಅಂಡ್ ಫೀಲ್ ಹೇಗಿರತ್ತೋ ಅದಕ್ಕೆ ಮುಖ್ಯವಾದ ಕಾರಣ HTML ಆಗಿ ಇರತ್ತೆ. ಈಗ ನಮ್ಮ ಕಲಿಯೋಣ ವೆಬ್ಸೈಟ್ ಅಲ್ಲೇ ನೋಡಿದ್ರೆ ನೀವು ಈ ಲಿಂಕ್ ಇರತ್ತಲ್ಲ, ಇದನ್ನ ವೆಬ್ಸೈಟ್ URL ಅಂತ ಕರಿತೀವಿ. ವೆಬ್ಸೈಟ್ URL ಅಂತ ಹೇಳೋದು. ಈ ವೆಬ್ಸೈಟ್ ಅಲ್ಲಿ ನೀವು ನೋಡ್ತಾ ಇದ್ರೆ ಇಲ್ಲಿ ಮೆನು ಐಟಮ್ಸ್ ಇದೆ, ಇಲ್ಲಿ ಸರ್ಚ್ ಬಾಕ್ಸ್ ಇದೆ, ಇಲ್ಲಿ ಸರ್ಚ್ ಬಟನ್ ಇದೆ. ಇದೆಲ್ಲನೂ ಆಡ್ ಮಾಡೋದಕ್ಕೆ ನಾವು HTML ನ ಯೂಸ್ ಮಾಡಿರ್ತೀವಿ. ಹಾಗೆ ಇಲ್ಲಿ ಕೆಲವೊಂದು ಬ್ಲಾಗ್ಸ್ ಇರಬಹುದು, ಒಂದು ಇಮೇಜ್ ಇದೆ, ಹಾಗೆ ಈ ತರ ಕೆಲವೊಂದು ಬ್ಲಾಗ್ಸ್ ಎಲ್ಲಾನು ಇದೆ. ಇದೆಲ್ಲಾನು ಆಡ್ ಮಾಡೋದಕ್ಕೆ ನಾವು HTML ನ ಉಪಯೋಗಿಸಿರ್ತೀವಿ. ಇದೇ ತರ ನೀವು ಯಾವುದೇ ವೆಬ್ಸೈಟ್ ತಗೊಂಡ್ರು ಅಲ್ಲಿ ಕಂಟೆಂಟ್ ಅಲ್ಲಿ ಏನೇ ಒಂದು ಇಮೇಜ್ ಇರ್ಬೋದು, ಲಿಂಕ್ ಇರ್ಬೋದು, ಅಥವಾ ಸಿಂಪಲ್ ಟೆಕ್ಸ್ಟ್ ಇರ್ಬೋದು, ಇದೆಲ್ಲಾನು ಆಡ್ ಮಾಡೋದಕ್ಕೆ HTML ಉಪಯೋಗಿಸಿರ್ತಾರೆ. ಇದನ್ನ ನೀವು ಪ್ರಾಕ್ಟಿಕಲ್ ಆಗಿ ನೋಡೋದಕ್ಕೆ ರೈಟ್ ಕ್ಲಿಕ್ ಇನ್ಸ್ಪೆಕ್ಟ್ ಅಂತ ಮಾಡಿದ್ರೆ ಈ ಎಲಿಮೆಂಟ್ಸ್ ಟ್ಯಾಬ್ ಅಲ್ಲಿ ನೋಡಿ ಇದೆಲ್ಲಾನು HTML ಎಲಿಮೆಂಟ್ಸ್ ಅಥವಾ ಟ್ಯಾಗ್ಸ್ ಅಂತ ನಾವೇನ್ ಕರಿತೀವಿ ಅದು. ಸೊ ಈ ತರ HTML ಎಲಿಮೆಂಟ್ಸ್ ಅಥವಾ ಟ್ಯಾಗ್ಸ್ ನ ಉಪಯೋಗಿಸ್ಕೊಂಡೆ ನಾವು ಯಾವುದೇ ವೆಬ್ ಪೇಜ್ ಅಥವಾ ವೆಬ್ಸೈಟ್ ನ ಬಿಲ್ಡ್ ಮಾಡೋದಕ್ಕೆ ಸಾಧ್ಯ. ಸೊ ಒಂದು ವೆಬ್ಸೈಟ್ ಅಲ್ಲಿ ಏನೇ ಬಿಲ್ಡಿಂಗ್ ಬ್ಲಾಕ್ಸ್ ಇದ್ರು ಅದಕ್ಕೆ ಫೌಂಡೇಶನ್ ಏನಾಗಿರತ್ತೆ, ನಮ್ಮ HTML ಆಗಿ ಇರತ್ತೆ. ಈ ಒಂದೊಂದು HTML ಎಲಿಮೆಂಟ್ ಅಥವಾ ಟ್ಯಾಗ್ ಬಗ್ಗೆ ನಾವು ಮುಂದೆ ಇನ್ ಡೀಟೇಲ್ ಆಗಿ ಕಲಿತೀವಿ. ಸೊ ಈ HTML ಹೇಗೆ ಶುರು ಆಯಿತು ಅನ್ನೋ ಒಂದು ಬ್ರೀಫ್ ಹಿಸ್ಟ್ರಿ ನೋಡೋಣ. ಟಿಮ್ ಬರ್ನರ್ಸ್ ಲೀ ಅನ್ನೋರು HTML ನ ಇನ್ವೆಂಟ್ ಮಾಡಿದವರು. ಅವರು 1991 ಅಲ್ಲಿ ಇನ್ವೆಂಟ್ ಮಾಡಿದ್ರು. ಅದ ನಂತರ ಎಷ್ಟೊಂದು ವರ್ಷನ್ಸ್ ಬಂತು. HTML 2.0, 3.0 ಈ ತರ ಹೊಸ ಹೊಸ ವರ್ಷನ್ಸ್ ಅಪ್ಗ್ರೇಡ್ ಆಗಿ ಬರ್ತಾ ಇತ್ತು. 1997 ಅಲ್ಲಿ W3C ರೆಕಮೆಂಡೇಶನ್ ಅನ್ನೋ ಒಂದು ಆರ್ಗನೈಸೇಷನ್ ಮೇಜರ್ ವರ್ಷನ್ ಆಗಿರುವ HTML 3.2 ನ ರಿಲೀಸ್ ಮಾಡಿದ್ರು. ಇದ ನಂತರ HTML ತುಂಬಾನೇ ಉಪಯೋಗಿಸೋದಕ್ಕೆ ಶುರು ಮಾಡಿದ್ರು. ಆಗ ಮತ್ತೆ ಅಪ್ಗ್ರೇಡ್ ಮಾಡಿ ಮಾಡಿ HTML 4, 5 ಈ ತರ ಬೇರೆ ಬೇರೆ ವರ್ಷನ್ಸ್ ರಿಲೀಸ್ ಮಾಡಿದ್ರು. ಈ HTML 5 ಅನ್ನೋದು ಇಟ್ ವಾಸ್ ಅ ವೆರಿ ಮೇಜರ್ ರಿಲೀಸ್. ಅದು W3C ರೆಕಮೆಂಡೇಶನ್ ಆರ್ಗನೈಸೇಷನ್ ಇಂದ 2014 ಅಲ್ಲಿ ರಿಲೀಸ್ ಆಯಿತು. ಅದ ನಂತರ ಮೈನರ್ ವರ್ಷನ್ಸ್ 5.1, 5.2 ಅಂತ ರಿಲೀಸ್ ಮಾಡಿದ್ರು. ಈಗ ಲೇಟೆಸ್ಟ್ ಅಂದ್ರೆ HTML 5.2 ಅನ್ನೋ ಒಂದು ವರ್ಷನ್, ಅದು 2017 ಅಲ್ಲಿ ರಿಲೀಸ್ ಆಗಿರೋದು. ಇದು HTML ಹೇಗೆ ಶುರು ಆಯಿತು ಮತ್ತೆ ಈಗ ನಾವು ಯಾವ ವರ್ಷನ್ ಯೂಸ್ ಮಾಡ್ತಾ ಇದೀವಿ ಅನ್ನೋ ಒಂದು ಬ್ರೀಫ್ ಐಡಿಯಾ. ಈಗ ನಿಮಗೆ HTML ಅಂದ್ರೆ ಏನು ಅಂತ ಗೊತ್ತಾಗಿರಬೇಕಲ್ವಾ. ಇಟ್ ಇಸ್ ಅ ಮಾರ್ಕಪ್ ಲ್ಯಾಂಗ್ವೇಜ್. ಮತ್ತೆ ನಾವು ಯಾವುದೇ ಒಂದು ವೆಬ್ಸೈಟ್ ಅಲ್ಲಿ ಕಂಟೆಂಟ್ ಆಡ್ ಮಾಡೋದಕ್ಕೆ ಅಥವಾ ಆ ವೆಬ್ಸೈಟ್ ನ ಡಿಸೈನ್ ಮಾಡೋದಕ್ಕೆ ಈ HTML ನ ಉಪಯೋಗಿಸ್ತೇವೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ HTML ಏನು ಅಂತ ನೋಡೋಣ. ನೀವು ನಮ್ಮ ವೆಬ್ಸೈಟ್ kaliyona.com ಹೋದ್ರೆ ಈ HTML ಕೋರ್ಸ್ ಜೊತೆಗೆ ಇನ್ನ ಎಷ್ಟೊಂದು ಕೋರ್ಸಸ್ ನಿಮಗೆ ಫ್ರೀ ಆಗಿ ಸಿಗತ್ತೆ. ನೀವು ಅದನ್ನ ಎನ್ರೋಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.